ಪಿ ವಿದ್ಯಾರ್ಥಿಗಳೇ ಈ ತರಗತಿಗೆ ಸ್ವಾಗತ. ಕಳೆದ ಒಂದು ತರಗತಿಯಲ್ಲಿ ನಾವು ಹೊಯ್ಸಳ ಸಾಮ್ರಾಜ್ಯದ ಬಗ್ಗೆ ಅಧ್ಯಯನ ಮಾಡ್ತಾ ಅವರ ಒಂದು ವಾಸ್ತುಶಿಲ್ಪ ಕೊಡುಗೆಯ ಸ್ಥಳವಾಗಿರ್ತಕ್ಕಂತಹ ಬೇಲೂರಿನ ಚನ್ನಕೇಶ್ವರ ದೇವಾಲಯವನ್ನು ನಾವು ಪರಿಚಯವನ್ನು ಮಾಡಿಕೊಳ್ತಾ ಇದ್ವಿ ಅಲ್ವಾ. ಈಗ ಅದರ ಒಂದು ಮುಂದಿನ ಭಾಗವನ್ನು ನಾವು ಈಗ ನೋಡೋಣ. ಶಿಕ್ಷಕ ಮಕ್ಕಳೇ ಬನ್ನಿ, ದೇವಾಲಯದ ಹೊರಗಡೆಯ ಸುತ್ತಲೂ ಇರುವ ಚಿತ್ರ ಪಟ್ಟಿಗೆಗಳನ್ನು ಹಾಗೂ ಕೆತ್ತನೆಗಳನ್ನು ನೋಡುವ. ಅವು ಹಲವು ಪೌರಾಣಿಕ ಘಟನೆಗಳನ್ನು ಹೇಳುತ್ತವೆ. ಮಕ್ಕಳೇ, ಈಗಾಗಲೇ ಶಿಕ್ಷಕರು ಮತ್ತು ಮಕ್ಕಳು ಬೇಲೂರಿನ ಚನ್ನಕೇಶವ ದೇವಾಲಯದ ಆವರಣದಲ್ಲಿ ಇರ್ತಕ್ಕಂಥದ್ದು ಮತ್ತು ಆ ದೇವಾಲಯದ ವಾಸ್ತುಶಿಲ್ಪವನ್ನು ನೋಡಿರ್ತಕ್ಕಂತಹ ಮಕ್ಕಳು ಆಶ್ಚರ್ಯಭರಿತರಾಗಿ ದಿಗ್ಭ್ರಮೆಯಿಂದ ಶಿಕ್ಷಕರನ್ನು ಕೇಳಿರ್ತಕ್ಕಂಥದ್ದು. ಶಿಕ್ಷಕರು ಅದಕ್ಕೆ ಯಾಕೆ ಅಷ್ಟು ಅದ್ಭುತವಾಗಿದೆ ಅನ್ನೋದಕ್ಕೆ ಈಗಾಗಲೇ ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದು ಮತ್ತು ಆ ಒಂದು ದೇವಾಲಯ ನಕ್ಷತ್ರಾಕಾರದ ಜಗಲೆಯ ಮೇಲೆ ನಿರ್ಮಾಣ ಆಗಿರ್ತಕ್ಕಂಥದ್ದು ಮತ್ತು ಪ್ರತಿಯೊಂದು ಮೂಲೆಯ ತೊಲೆ ಅಂತ ಹೇಳ್ತೇವೆ ಆ ತೊಲೆಗಳಿಗೆ ಅಂಟಿಕೊಂಡಿರ್ತಕ್ಕಂತಹ ಮದರಿಕಾ ಎಂಬ ವಿಗ್ರಹಗಳು ನೋಡುವವರಿಗೆ ಅಪೂರ್ವ ಸೌಂದರ್ಯದಿಂದ ಕುರಿತಕ್ಕಂತಹ ಈ ವಿಗ್ರಹಗಳು ನಯನ ಮನೋಹರವಾಗಿದ್ದು ಇವು ಆಗಿನ ಕಾಲದ ಶಿಲ್ಪಕಾರರ ಚಾತುರ್ಯತೆಯನ್ನು ನಮಗೆ ತಿಳಿಸ್ಕೊಡುತ್ತೆ ಅಂತ ಈಗಾಗಲೇ ಶಿಕ್ಷಕರು ಹೇಳ್ತಕ್ಕಂಥದ್ದು. ಕೇವಲ ಹೊರಗಡೆ ಅಷ್ಟೇ ಇದ್ದರೆ, ಒಂದು ಭಾಗದಲ್ಲಷ್ಟೇ ಇದ್ದರೆ, ಇಡೀ ಒಂದು ಆವರಣವನ್ನು ಸುತ್ತ ಹೇಳಿದಾಗ, ಆ ದೇವಸ್ಥಾನ ಸುತ್ತ ಹೇಳಿದಾಗ ಅದರ ಸೌಂದರ್ಯತೆ ಏನು ಅನ್ನೋದನ್ನು ನಾನು ಇನ್ನೂ ನಿಮಗೆ ಮನದಟ್ಟು ಮಾಡಿಕೊಡ್ತೇನೆ. ಆ ಕೆತ್ತನೆಗಳನ್ನು ನೋಡ್ತಾ ನಾವು ಹೋಗೋಣ ಅಂತ ಇಲ್ಲಿ ಶಿಕ್ಷಕರು ಆ ಮಕ್ಕಳನ್ನು ಕರೀತಾರೆ. ಆ ಚಿತ್ರಿಕೆಗಳು ಏನು ಹೇಳ್ತಪ್ಪ ಅಂದರೆ, ನಮ್ಮ ಹಿಂದಿನ ಪೌರಾಣಿಕ ಕಥೆಗಳನ್ನು, ನೀವು ಭಗೀರಥ ಎಂಬ ಪಾಠವನ್ನು ಅಧ್ಯಯನ ಮಾಡಿದ್ರು, ಆ ಭಗೀರಥ ಅನ್ನೋದು ಒಂದು ಪೌರಾಣಿಕ ಕತೆ. ದೇವಲೋಕದ ಗಂಗೆಯನ್ನು ಭೂಮಿಗೆ ಕರೆತಂದಂತಹ ಒಬ್ಬ ಪೌರಾಣಿಕ ವ್ಯಕ್ತಿ ಆ ಭಗೀರಥ. ಹೀಗೆ ಹಲವಾರು ಕಥೆಗಳು ಬರ್ತವೆ. ಭಕ್ತ ಶ್ರೀಗಳನ್ನು ಬರುತ್ತೆ, ಮಹಾಭಾರತ ರಾಮಾಯಣದಂತಹ ಹಲವಾರು ಕಥಾಭಾಗಗಳು, ಪೌರಾಣಿಕ ಕಥೆಗಳ ಭಾಗಗಳು ಬರ್ತವೆ. ಸತ್ಯಾರ್ಜುನರ ಕಥೆ ಆಗಿರ್ಬೋದು, ಭಕ್ತ ಪ್ರಭಾದನ ಕಥೆ ಆಗಿರ್ಬೋದು, ಈ ರೀತಿ ಹಲವಾರು ಪೌರಾಣಿಕ ಕಥೆಗಳನ್ನು ಹಿನ್ನೆಲೆ ಹೊಂದಿರ್ತಕ್ಕಂತಹ ಕೆತ್ತನೆ ಇವುಗಳಾಗಿವೆ. ಅವುಗಳನ್ನು ನಾವು ಆ ದೇವಾಲಯ ಅವುಗಳನ್ನು ಸುತ್ತರಿತ ನೋಡ್ತಾ ತಿಳ್ಕೊಳ್ಳೋಣ ಅಂತ ಇಲ್ಲಿ ಶಿಕ್ಷಕರು ಹೇಳ್ತಾರೆ. ಮಕ್ಕಳು ಪ್ರತಿಯೊಂದನ್ನು ಆಸಕ್ತಿಯಿಂದ ವೀಕ್ಷಿಸುತ್ತಾ ಮುಂದೆ ನಡೆದರು. ವಿಶ್ವಾಸ್: ಸರ್, ಅಲ್ಲಿ ನೋಡಿ, ಆ ಶಿಲ್ಪದಲ್ಲಿ ಒಬ್ಬ ಹುಡುಗ ಹುಲಿಯ ಬಾಯಿಗೆ ತೆಯ್ಯುತ್ತಿದ್ದಾನಲ್ಲ. ದೇವಾಲಯದ ಗೋಪುರದ ಒಂದು ಭಾಗದಲ್ಲಿ ಏನು ಮಾಡ್ತಂದ್ರೆ, ಒಬ್ಬ ಬಾಲಕ ಹುಲಿಯನ್ನೇ ಕುಳಿತಿರ್ತಕ್ಕಂತಹ ದೃಶ್ಯವನ್ನು ಆ ಒಂದು ದೇವಾಲಯದ ಶಿಖರದ ತುದಿಯಲ್ಲಿ ಒಂದು ಚಿತ್ರವನ್ನು ಕೆತ್ತನೆ ಮಾಡಿದ್ದಾರೆ, ಶಿಲ್ಪವನ್ನು ಕೆತ್ತನೆ ಮಾಡಿದ್ದಾರೆ. ಆ ಕೆತ್ತನೆಯನ್ನು ನೋಡಿರ್ತಕ್ಕಂತಹ ವಿಶ್ವಾಸ ಯಾಕೆ ಹೇಳ್ತಾನೆ ಸರ್ನ, ಸರ್ ಅಲ್ಲಿ ಒಬ್ಬ ಹುಡುಗ ಏನು ಮಾಡ್ತಾನೆ, ಹುಲಿಯ ಬಾಯಿಗೆ ತಿವಿತಿದ್ದಾನಲ್ಲ ಏಕೆ ಅಂತ ಇಲ್ಲಿ ವಿಶ್ವಾಸ ಕೇಳ್ತಾನೆ. ಅದಕ್ಕೆ ಶಿಕ್ಷಕ: ಅದು ಸಳನು ಹುಲಿಯೊಡನೆ ಹೋರಾಡಿದ ಘಟನೆಯ ಶಿಲ್ಪ. ಅದೇನಪ್ಪ ಅಂದರೆ, ಅದು ಸಳನೆಂಬ ಒಬ್ಬ ಬಾಲಕ ಹುಲಿಯ ಜೊತೆಗೆ ಹೋರಾಡಿರ್ತಕ್ಕಂತಹ ಒಂದು ಚಿತ್ರ, ಅವನ ಒಂದು ನೆನಪಿಗಾಗಿ, ಆ ಒಂದು ಸನ್ನಿವೇಶದ ಆ ಘಟನೆಯ ನೆನಪಿಗಾಗಿ ಕೆತ್ತನೆ ಮಾಡಿರ್ತಕ್ಕಂತಹ ಒಂದು ಶಿಲ್ಪ ಅದು ಆಗಿದೆ ಅಂತ ಹೇಳ್ತಾರೆ. ಅಂದರೆ ಸಳ ಎಂಬ ಒಬ್ಬ ಬಾಲಕ ಏನು ಮಾಡ್ತಾನೆ, ಹುಲಿಯ ಜೊತೆಗೆ ಹೋರಾಡಿ ಆ ಹುಲಿಯನ್ನು ಮಣಿಸಿದ ಒಂದು ಘಟನೆಯ ನೆನಪಿಗೋಸ್ಕರವಾಗಿ ಅದನ್ನು ಕೆತ್ತನೆ ಮಾಡಿದ್ದಾರೆ ಅಂತ ಇಲ್ಲಿ ಶಿಕ್ಷಕ ಹೇಳ್ತಾರೆ. ಅದಕ್ಕೆ ಸ್ವಾತಿ: ಅಬ್ಬಾ, ಇದು ನಿಜವಾಗಿಯೂ ನಡೆದಿದೆ ಮೇಡಮ್. ನಾವು ಒಂದು ಇಲಿ ಬಂದರೆ 3 ಕಿಲೋಮೀಟರ್ ಅಥವಾ ಎಲ್ಲೆಲ್ಲೂ ಜಿಗಿದು ಹಾರಿ ಹೊಡುತ್ತವೆ, ಒಂದು ಜಿರಳೆ. ಅಂಥದ್ರಲ್ಲಿ ಕ್ರೂರವಾಗಿರ್ತಕ್ಕಂತಹ ವ್ಯಾಘ್ರವಾಗಿರ್ತಕ್ಕಂತಹ ಹುಲಿಯನ್ನು ಮಣಿಸಿದನು ಅಂತ ಏನಿಲ್ಲಿ ಶಿಕ್ಷಕರು ಹೇಳಿದ ತಕ್ಷಣ ಇಲ್ಲಿ ವಿದ್ಯಾರ್ಥಿಗಳಿಗೆ ಆಶ್ಚರ್ಯ ಆಗುತ್ತೆ. ಯಾಕಂದರೆ ಅಷ್ಟು ಕ್ರೂರವಾಗಿರ್ತಕ್ಕಂಥ ಪ್ರಾಣಿ, ಮಾಂಸಾಹಾರಿ ಪ್ರಾಣಿ, ಅಷ್ಟು ಅದನ್ನು ಸುಲಭವಾಗಿ ನಾವು ಬದುಕತಕ್ಕಂತಹ ಒಂದು ಶಕ್ತಿ ನಮ್ಮಲ್ಲಿಲ್ಲ. ಅದು ನಮ್ಮನ್ನೇ ಮಣಿಸಿ ನಮ್ಮನ್ನೇ ಕೊಂದು ಹಾಕ್ತಕ್ಕಂತಹ
ಶಕ್ತಿ ಆ ಹುಲಿನಿರ್ತಕ್ಕಂಥದ್ದು. ಅಂಥದ್ರಲ್ಲಿ ಈ ಸಳ ಎಂಬ ಬಾಲಕ, ಅದರಲ್ಲೂ ಬಾಲಕನಾಗಿರ್ತಕ್ಕಂಥ ಈ ಸಳ ಆ ಹುಲಿನನ್ನ ಮಣಿಸಿದ್ರ ಅಂದ್ರೆ ಇದು ನಿಜವಾಗ್ಲೂ ನಡೆದಿದ್ದ ಅಥವಾ ಏನಾದರೂ ಕಟ್ಟು ಕತೆನೋ ಅಥವಾ ಸುಳ್ಳೋ ಅಂತ ಇಲ್ಲಿ ಸ್ವಾತಿ ತಮ್ಮ ಶಿಕ್ಷಕಿಯನ್ನ ಕೇಳ್ತಾರೆ. ಅದಕ್ಕೆ ಶಿಕ್ಷಕಿ, ಹೌದು ಇದರ ಬಗ್ಗೆ ತಿಳಿಯಲು ನಿಮಗೆ ತುಂಬ ಕುತೂಹಲವಾಗಿದೆ ಅಲ್ಲವೇ, ನಾನು ಇದರ ಬಗ್ಗೆ ತಿಳಿಸುತ್ತೇನೆ. ನೋಡಮ್ಮ ಸ್ವಾತಿ, ಇದು ನಿಜವಾಗಲೂ ನಡೆದ ಘಟನೆ. ನಿಜವಾಗಲೂ ಆ ಬಾಲಕನಿರ್ತಕ್ಕಂಥ ಸ್ಥಳ ಆ ಹುಲಿಯನ್ನ ಮಣಿಸಿ ಗೆಲುವನ್ನು ಸಾಧಿಸತಕ್ಕಂಥದ್ದು ನಿಜ. ಇದರ ಬಗ್ಗೆ ನಿಮಗೆ ತಿಳಿಯಲು ಬಹಳ ಕುತೂಹಲ ಇದೆ, ಬಹಳ ಆಶ್ಚರ್ಯ ಪಡಿತಾ ಇದ್ದೀರಾ. ನೀವೊಂದು ತುದಿಗಾಲ ಎದುರಿಗೆ ಬಗ್ಗೆ ತಿಳ್ಕೊಳ್ಳೋಕೆ ನಾನು ಇದರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅಂತ ಇಲ್ಲಿ ಹೇಳ್ತಾಳೆ. ಅದಕ್ಕೆ ಶಿಕ್ಷಕ, ಬನ್ನಿ ಎಲ್ಲರೂ ಇಲ್ಲಿ ನೆರಳಿನಲ್ಲಿ ಕುಳಿತುಕೊಳ್ಳುವ. ಮಕ್ಕಳು ಸಂತೋಷದ ಒಪ್ಪಿಗೆ ಸೂಚಿಸಿದರು. ಶಿಕ್ಷಕರು ಹೊಯ್ಸಳ ಲಾಂಛನದ ಬಗ್ಗೆ ವಿವರಿಸಿದರು. ಮಕ್ಕಳು ಸಂತೋಷದ ಅಂದರೆ ಇಲ್ಲಿ ಅದರ ಬಗ್ಗೆ ನಿಮಗೆ ತಿಳ್ಕೊಳ್ಳೋಕೆ ಬಹಳ ಕುತೂಹಲ ಇದೆಯಲ್ವಾ, ಹಾಗಾದರೆ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೇನೆ, ನೀವು ಅದನ್ನು ತಿಳ್ಕೊಳ್ಳುವೆ ಅಂತ ಶಿಕ್ಷಕ ಹೇಳಿದಾಗ ಶಿಕ್ಷಕರು ಬೇಡ ಇಲ್ಲ ಬಿಸಿಲಿದೆ, ಒಂದು ಕಡೆ ನೆರಳಲ್ಲಿ ಹೋಗಿ ನಾವು ಕೂತ್ಕೊಂಡು ಇದರ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ಮಾಹಿತಿ ನಾವು ತಿಳ್ಕೊಳ್ಳೋಣ ಅಂತ ಹೇಳಿದಾಗ ಎಲ್ಲರೂ ಮಕ್ಕಳು ಸಂತೋಷದ ಒಪ್ಪಿಗೆ ಸೂಚಿಸಿ ಹೋಗಿ ಅಲ್ಲಿ ಕೂತ್ಕೊಂಡ್ರು. ಶಿಕ್ಷಕರು ಆ ಹೊಯ್ಸಳ ಲಾಂಛನದ ಬಗ್ಗೆ ಇಲ್ಲಿ ವಿವರಿಸ್ತಾರೆ. ಶಿಕ್ಷಕ, ಮೂಡಿಗೆರೆ ತಾಲೂಕಿನ ಅಂಗಡಿ ಎಂಬ ಹಳ್ಳಿಗೆ ಹೊಂದಿಕೊಂಡಂತೆ ಒಂದು ದೊಡ್ಡ ಅಡವಿ ಇತ್ತು. ಅಲ್ಲಿದ್ದ ವಾಸಂತಿ ದೇವಿಯ ಗುಡಿಯಲ್ಲಿ ಜೈನ ಗುರು ಒಬ್ಬರು ಮಕ್ಕಳಿಗೆ ಪಾಠ ಹೇಳಿಕೊಡುತ್ತಿದ್ದರು. ಈಗಿನ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಅಂಗಡಿ ಎಂಬ ಹಳ್ಳಿ ಈಗಿನ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಅಂಗಡಿ ಎಂಬ ಹಳ್ಳಿಯಲ್ಲಿ ಒಂದು ದೇವಾಲಯ ಇತ್ತು. ಆ ದೇವಾಲಯ ವಾಸಂತಿ ದೇವಾಲಯ. ಅಲ್ಲಿ ಒಬ್ಬರು ಜೈನ ಗುರುಗಳು ಮಕ್ಕಳಿಗೆ ಪಾಠವನ್ನು ಹೇಳ್ಕೊಡ್ತಾ ಇದ್ರು. ವಾಸಂತಿ ದೇವಾಲಯದ ಒಳಗಡೆ ಪಾಠವನ್ನು ಹೇಳ್ಕೊಡ್ತಾ ಇದ್ರು. ಆ ಸಂದರ್ಭದಲ್ಲಿ ಏನಾಗುತ್ತೆ, ಇವನು ಯಾಕೆ ಬೇಕಿದು ಅಂಗಡಿ ಎಂಬ ಹಳ್ಳಿ ಮೂಡಿಗೆರೆ ತಾಲೂಕು ಒಂದು ಅಡವಿ, ದೊಡ್ಡವಾದಂಥ ಅಡವಿ. ನೀವು ಧರ್ಮಸ್ಥಳ ಹೋಗ್ತಿರಲ್ವ, ಆ ಹೋಗೋ ಮಾರ್ಗ ಮಧ್ಯದಲ್ಲಿ ಈ ಮೂಡಿಗೆರೆ ತಾಲೂಕು ಮೂಡಿಗೆರೆ ಬರುತ್ತೆ. ನೋಡಿದ್ರೆ ಅಲ್ಲಿ ಹೇಗೆ ಪರಿಸರ ಇರುತ್ತೆ, ಹೇಗೆ ಅಡವಿ, ಅಡವಿ ಅಂದರೆ ಕಾಡು. ಕಾಡು, ಅರಣ್ಯ, ವನ, ಹೀಗೆ ಮುಂತಾದ ಹೆಸರಿಂದ ನಾವು ಅದನ್ನು ಕರಿತೇವೆ. ಆ ಅಡವಿಯಲ್ಲಿ ವಾಸಂತಿ ದೇವಿಯ ಗುಡಿ ಇತ್ತು. ಆ ಗುಡಿಯಲ್ಲಿ ಜೈನ ಗುರುಗಳೊಬ್ಬರು ಮಕ್ಕಳಿಗೆ ಪಾಠ ಹೇಳ್ಕೊಡ್ತಿದ್ದರು. ವೇಣು, ಅಬ್ಬ ಅಷ್ಟು ದೊಡ್ಡ ಕಾಡಿನಲ್ಲಿ ಮಕ್ಕಳಿಗೆ ಪಾಠ ಹೇಳಿಕೊಡ್ತಿದ್ದಾರೆ. ದಟ್ಟವಾಗಿರ್ತಕ್ಕಂಥ ಕಾಡು, ನೆಲವನ್ನೇ ಕಾಣೋದನ್ನು ನಾವು ನೋಡ್ಬೋದು. ನೀವು ಎಲ್ಲ ನೋಡಿದ್ರು ಹಚ್ಚ ಹಸಿರಾಗಿರ್ತಕ್ಕಂತಹ, ಆಕಾಶವನ್ನೇ ಮುಟ್ಟತಕ್ಕಂತಹ, ಗಗನ ಚುಂಬಿಯಾಗಿ ಬೆಳೆದಿರ್ತಕ್ಕಂತಹ ಮರಗಳನ್ನು ನಾವಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು. ಅಂಥದ್ರಲ್ಲಿ ಅದರಲ್ಲಿಯೂ ಕಾಡಿನ ಮೇಲೆ ಅಲ್ಲಿ ಕಾಡು ಪ್ರಾಣಿಗಳು ಸಾಮಾನ್ಯವಾಗಿ ವಾಸ ಮಾಡ್ತಕ್ಕಂಥ ಒಂದು ಸ್ಥಳ ಆಗಿತ್ತು. ಅಂತಹ ಕಾಡಿನಲ್ಲಿಯೇ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾ ಇದ್ರ ಈ ಜೈನ ಗುರುಗಳು ಅಂತ ಇಲ್ಲಿ ವೇಣುಗೆ ಆಶ್ಚರ್ಯ ಆಗುತ್ತೆ. ಶಿಕ್ಷಕ, ಹೌದು, ಒಂದು ದಿನ ಗುರುಗಳು ಪಾಠ ಮಾಡುತ್ತಿರುವಾಗ ಒಂದು ಹೆಬ್ಬುಲಿಯು ಆರ್ಭಟಿಸುತ್ತಾ ಅಲ್ಲಿಗೆ ಬಂತು. ಗುಡಿಯೊಳಗಿದ್ದ ಶಿಷ್ಯರು ಹೌಹಾರಿದರು, ಹೆದರಿ ಹೊರಗೂಡಿದರು. ಹೌಹಾರು ಹೆಚ್ಚಿಬಿಡು ಬೆಚ್ಚಿಬಿಡು, ಹೌದು
ಏನು ನಿಜವಾಗ್ಲೂ ಅಂತ ದೊಡ್ಡ ಅಡವಿಯಲ್ಲಿ ಜೈನ ಗುರುಗಳು ಪಾಠವನ್ನು ಹೇಳ್ಕೊಡ್ತಾ ಇದ್ರು. ಹೀಗೆ ಪಾಠವನ್ನು ಹೇಳ್ಕೊಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ದಿನ ಏನಾಗುತ್ತೆ ಅಂತಂದ್ರೆ ಹೆಬ್ರಿ ಅಂದ್ರೆ ಹರ್ಬಡಿಸ್ತಾ ಬರ್ತಾ ಇದೆ, ಒಂದು ಹೊಟ್ಟೆ ಸೇರ್ತಕ್ಕಂತಹ ಬಲಿಷ್ಠವಾಗಿರ್ತಕ್ಕಂತಹ ಒಂದು ಹೆಬ್ಬುಲಿ ಏನು ಮಾಡುತ್ತೆ, ಆ ಒಂದು ದೇವಸ್ಥಾನದ ಸಮೀಪ, ಆ ವಾಸಂತಿ ದೇವಸ್ಥಾನದ ಸಮೀಪ ಆರ್ಭಡಿಸುತ್ತಾ ಅಲ್ಲಿಗೆ ಬರುತ್ತೆ. ಆ ವಾಸಂತಿ ದೇವಾಲಯದ ಬಳಿಗೆ ಬಂದಾಗ ಆ ಘರ್ಜನೆಯನ್ನು ಆರ್ಭಟವನ್ನು ಕೇಳತಕ್ಕಂತಹ ಆ ಶಿಷ್ಯರು ಏನು ಮಾಡ್ತಾರೆ, ಆ ಹುಲಿ ಬರತಕ್ಕಂಥ ಸನ್ನಿವೇಶನ ಗಮನಿಸಿ ಅಲ್ಲಿಂದ ಓಡಿ ಹೋಗ್ತಾರೆ. ಹೌಹಾರಿ ಬೆಚ್ಚಿ ಬಿದ್ದು ಅವರೆಲ್ಲರೂ ಹೆದರ್ಕೊಂಡು ಹೊರಹೋಗ್ತಾರೆ. ಶಾಲಿನಿ ಮತ್ತೆ ಗುರುಗಳು ಶಿಷ್ಯರೆಂದರೆಲ್ಲರೂ ಓಡಿ ಹೋಗ್ಬಿಟ್ರು, ಮತ್ತೆ ಗುರುಗಳು ಏನು ಮಾಡಿದ್ರು ಅಂತ ಇಲ್ಲಿ ಶಾಲಿನಿ ಕೇಳ್ತಾಳೆ. ಅದಕ್ಕೆ ಶಿಕ್ಷಕಿ, ಶಿಷ್ಯರಲ್ಲಿ ಒಬ್ಬನಾದ ಸಳನು ಗುರುಗಳ ರಕ್ಷಣೆಗೆ ನಿಂತನು. ಗುರುಗಳು ಅವನ ಕೈಗೆ ಒಂದು ಕಬ್ಬಿಣದ ಸಲಾಕೆಯನ್ನು ಕೊಟ್ಟು ಒಯ್ ಸಳ ಒಯ್ ಸಳ ಎಂದು ಕೂಗಿ ಹೇಳಿದರು. ಕಲಿಯು ಬಲಶಾಲಿಯೂ ಆದ ಸಳನು ಸ್ವಲ್ಪವೂ ಹೆದರದೆ ಸಲಾಕೆಯಿಂದ ಹುಲಿಯನ್ನು ಮಣಿಸಿದನು. ಆನಂತರ ಆ ಸಲಾಕೆಯನ್ನು ಬಾಯಿ ಹುಲಿಯ ಬಾಯಿಯಲ್ಲಿ ಕೂರಿಸಿ ಅದನ್ನು ಕೊಂದು ಹಾಕಿದನು. ಶಾಲಿನಿ ಕೇಳ್ತಾಳಲ್ಲ, ಮತ್ತೆ ಗುರುಗಳು ಏನಾದರು, ಶಿಷ್ಯಂದ್ರೆಲ್ಲ ಓಡೋದ್ರು, ಮತ್ತು ಗುರುಗಳ ರಕ್ಷಣೆಯನ್ನು ಯಾರು ಮಾಡಿದ್ರು ಅಂತ ಇಲ್ಲಿ ಕೇಳಿದಾಗ ಇಲ್ಲಿ ಶಿಕ್ಷಕ ಹೇಳ್ತಾರೆ, ಆ ಶಿಷ್ಯರಲ್ಲಿ ಒಬ್ಬನಾಗಿರ್ತಕ್ಕಂತಹ ಸಳ ಎಂಬುವನು ಈ ಗುರುಗಳ ರಕ್ಷಣೆಗೆ ನಿಂತಾನೆ. ಆ ಹುಲಿಯ ವಿರುದ್ಧವಾಗಿ ಹೋರಾಟ ಮಾಡೋಕ್ಕೆ ಅವನು ಧಾವಿಸ್ತಾನೆ. ಆ ಹುಲಿ ಅವನ ಮೇಲೆ ಆಗಿರುತ್ತೆ, ಅವನು ಹುಲಿ ಮೇಲೆ ಆಗಿರುತ್ತಾನೆ. ಹೀಗೆ ಬಹಳ ಸಮಯದವರೆಗೆ ಅವರ ಹುಲಿ ಮತ್ತು ಸಳನ ಮಧ್ಯದಲ್ಲಿ ಕದನ ನಡೀತಾ ಇರುತ್ತೆ. ಇದನ್ನು ಗಮನಿಸತಕ್ಕಂಥ ಗುರುಗಳು ಏನು ಮಾಡ್ತಾರೆ, ಆ ದೇವಸ್ಥಾನದಲ್ಲಿ ಒಂದು ಮೂಲ ಇರತಕ್ಕಂಥ ಕಬ್ಬಿಣದ ಒಂದು ಸಲಾಕೆಯನ್ನು ಏನು ಮಾಡ್ತಾರೆ, ಆ ಸಳನ ಕಡೆಗೆ ಎಸೆದು ಹಿಡ್ಕೋ, ಇದನ್ನು ತೆಗೆದುಕೋ ಅಂತ ಹೇಳ್ತಾರೆ. ಅಷ್ಟೇ ಇಲ್ಲ, ತೆಗೆದುಕೊಂಡ ಮೇಲೆ ಹೊಯ್ ಸಳ ಹೊಯ್ ಸಳ ಅಂತ ಕೂಗ್ತಾರೆ. ಹೊಯ್ ಅಂದರೆ ಪಡೆ. ಹೊಯ್ ಅಂದರೆ ಹೊಡೆ, ಹೊಡೆಯ ಸಳ ಎನ್ನುವ ರೀತಿಯಲ್ಲಿ ಕೂಗಿ ಕೂಗಿ ಹೇಳ್ತಾರೆ. ಕಲಿಯಾಗಿರ್ತಕ್ಕಂಥ ಕಲಿ ಅಂದರೆ ಬುದ್ಧಿಶಕ್ತಿ, ಬುದ್ಧಿವಂತ, ಧೈರ್ಯವಂತ. ಕಲಿ ಅಂದರೆ ಬುದ್ಧಿವಂತ. ಬುದ್ಧಿವಂತ ಇರತಕ್ಕಂತಹ ಬಲಶಾಲಿಯಾಗಿರ್ತಕ್ಕಂತಹ ಸಳನು ಏನು ಮಾಡ್ತಾನೆ, ಸ್ವಲ್ಪವೂ ಹೆದರದೆ ಆ ಸಲಾಕೆಯಿಂದ ಹುಲಿಯನ್ನು ಮಣಿಸ್ತಾನೆ. ಮಣಿಸೋದ್ರೆ ಸೋಲಿಸು. ಆ ಹುಲಿಯನ್ನು ಸೋಲಿಸ್ತಾನೆ. ನಂತರದಲ್ಲಿ ಸಲಾಕೆಯನ್ನು ಹುಲಿಯ ಬಾಯಲ್ಲಿ ಇಟ್ಟು ಅದನ್ನು ಕೊಂದು ಹಾಕ್ತಾನೆ ಈ ಸಳ. ದರ್ಶನ್ ಅಬ್ಬಾ.